ಏಯ್ ಬಾತ್ಕೋಳಿ, ಅಷ್ಟೊತ್ತಿನ ಹಾರ್ನ್ ಹೊಡಿತಾ ಇದ್ದೀನಿ, ಕಿವಿ ಕೇಳಿಸಲ್ವಾ? ನನಗ್ ಕೇಳಿಸ್ತಾ ಐತೆ, ಬಾತ್ಕೋಳಿ ಕೇಳಿಸ್ತಾ ಇಲ್ಲ. ನಾನು ಹೋಗಿ ವಿಚಾರಿಸ್ತೀನಿ. ಹೋಪ್ಲೆಸ್ ಫೆಲೋಸ್, ಜನರಲ್ ನಾಲೆಡ್ಜ್ ಇಲ್ಲ. ಅದೇ ಕಣ್ಮಗ, ಜನರಲ್ ನಾಲೆಡ್ಜ್ ಇಲ್ಲ. ಏನ್ರಪ್ಪ ಮದುವೆ ಹೆಣ್ಣಿಂದ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗುತ್ತಾರ, ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಕ ಅಲ್ವಾ? ಯು ಡೋಂಟ್ ನೋ ಮ್ಯಾರೇಜ್ ಮ್ಯಾಟರ್ಸ್, ಯು ಆರ್ ಆಲ್ ಬ್ರಹ್ಮಚಾರೀಸ್. ಬಹಳ ಚೆನ್ನಾಗಿ ಹೇಳಿದಿ, ದೇಶ ಉದ್ಧಾರ ಆಯ್ತು. ನೀನೊಬ್ನೇ ಹೇಳಿದ್ದು ಅದ್ಸರಿ. ಈ ಬಾತ್ಕುಳಿನಲ್ಲಿ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಸನ್ ಅಂತ ಇದೀವಿ. ಜೆಂಟ್ಲ್ಮನ್, ಎಸ್, ಹೀಗೇ ಹೋದ್ರೆ ಪಾಂಡಿಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ, ಈಗ ಹೋಗಿ ಪಾಂಡಿಪುರ ಸಿಗುತ್ತೆ. ಒಳ್ಳೆ ರೈಲ್ ಮಕ್ಕಳು ಸಿಕ್ಕಿದ್ರಲ್ಲ, ಇವ್ರ ಜೊತೆಲಿ ಹಿಂಗೇ ಇದ್ರೆ ನಾನ್ ಮೆಂಟಲ್ ಆಗ್ಬಿಡ್ತೀನಿ ಅಷ್ಟೇ. ಓ ಚೋ, ಮೆಂಟಲ್ ಮ್ಯಾನ್, ಓ ಸಾರಿ ಜೆಂಟಲ್ ಮ್ಯಾನ್. ಈಗ ಪಾಂಡಿಪುರಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಎರಡು ಎಂ ಎ ತಗೊಂಡು MBBS ಓದಿಸ್ಬೇಕು ಅಂತ ಇದ್ದೀನಿ. ನೋಡ್ದಾಳೆ ಮಯ್ಯ, ಮಿಲ್ಟ್ರಿ ದಿಮಾಕ ಮಾಡ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್, ಇತ್ತಾಗೆಲ್ಲ ಹೋಯ್ತಾರ ರಸ್ತೆ ಇಲ್ಲ, ಮಳೆ ಬಂದು ಇದ್ದ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟದೆ. ನಾವ್ ಹೋಗೋದೇ ಕಷ್ಟ, ನೀವ್ ಹೆಂಗ್ ಹೋಯ್ತೀರಾ? ಓ ಮೈ ಗಾಡ್, ಈಗ ಹೇಗ್ ಹೋಗುದು? ಬೇರೆ ದಾರಿ ಇಲ್ವಾ? ಯಾಕಿಲ್ಲ, ನೀವು ಬಂದ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು ಆಲದ ಮರ ಸಿಗ್ತದೆ, ಅದನ್ನ ಹತ್ಬಿಡ್ಬೇಡಿ. ಅದರಿಂದ ರೈಟ್ ಟರ್ನ್ ಆದ್ರೆ ಅರ್ಶನ ಕಣ್ಣದ ಪಾಂಡುಪುರ ಅಂತ ಬೋರ್ಡ್ ಇರ್ತದೆ, ಅದ್ ಯಾವ ಕಡೆಗೆ ಮಗ ಕಂಡದು ಆ ಕಡೆಗೆ ಸೀದಾ ಹೋಗ್ಬಿಟ್ರೆ ಪಾಂಡುಪುರದ ಒಳಗೆ ಹೋಗ್ಬಿಡ್ತೀರಾ. ಓಕೆ ಥ್ಯಾಂಕ್ಸ್, ಬಾತ್ಕೊಳ್ಳಿ. ನಾಟ್ ಮೆಣಸಿನ್ಕಾಯ್. ಏನಿದು ಪಿಟ್ಟಿಂಗ್? ಮತ್ತೆ MA ತಗೊಂಡು MBBS ಓದ್ಸೋ ನನ್ನ ಮಗ ಅಲ್ವಾ ಅವನು? ಒಂದ್ ರೂಪಾಯಿ ಕಾಯಿನ್ ತಗೊಂಡು ಜೇಬಿನ ಮ್ಯಾಕೆ ನುಣ್ಣಗೆ ಪೋಣಿಸ್ಕೊಂಬಿಟ್ಟು ಅವನೇ.